ದಿನ ಬೇರೆಯವರಿಗೋಸ್ಕರ ಬೆವರು ಸುರಿಸ್ತಾ ಇದ್ವಿ. ಪ್ರೀತಿಗೋಸ್ಕರ ಒಂದು ತೊಟ್ಟು ರಕ್ತ ಸುರಿಸೋದು ನಷ್ಟ ಅಲ್ಲ ಅನ್ಸುತ್ತೆ ನನಗೆ. ಐಶು ಐಶು ನಿಂತ್ಕೋ ಐಶು ಐಶು ಅಪ್ಪ, ನಂಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ನೀನು? ಏನ್ ಮಾಡಿದೆ ಐಶು? ನೀನೇ ಪ್ರೀತಿಸಿದ್ದಕ್ಕೆ ನಾನು ನಮ್ಮ ಅಪ್ಪನ ಕಳ್ಕೊಂಡೆ. ಈಗ ನನ್ನ ಕಷ್ಟದಲ್ಲಿ ಯಾರೋ ಒಬ್ರು ಇದಾರಂತ ಅವ್ರ ತಲೆನು ಹೊಡೆದಾಕ್ದೆ ನೀನು. ಅವ್ರೇನು ದ್ರೋಹ ಮಾಡಿದ್ರು ನಿನ್ಗೆ? ನೀನು ಗೊತ್ತಿಲ್ಲ ಐಶು, ನೀನ್ ಕಾಲ್ ಅವ್ರಿಗೆ ಏನು ಮಾಡಬೇಡ. ನನಗೇನು ಗೊತ್ತಿಲ್ಲ ಐಶು, ಅಣ್ಣ ಪ್ಲೀಸ್ ನೀವಾದ್ರೂ ಹೇಳಿ ಅವ್ರಿಗೆ ಏನು ಮಾಡಬೇಕು. ಬನ್ನಿ ಕೇಳು ದೇವ್ರ ಹತ್ರ, ಕಣ್ಣೀರ್ ಸುರಿಸಿದ್ರೆ ನಮ್ಗೆ ವರ ಸಿಗುತ್ತೆ. ನಮ್ಮ ಇವರೆಲ್ಲ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋ. ನೀನ್ ನಡಿ ತೂ ನಿಮ್ ಜನ್ಮಕ್ಕೆ ಬಂದ ಹೋಗೋಣ. ಹೋಗಿ ಅವನ ಕಾಲಕ್ಕೆ ಬೀಳ್ತಾ ಇದೆಯಲ್ಲ. ದುಡ್ಡು ಇವ್ರ ಮಗನ್ ಉಳಿಸಿದ್ದಕ್ಕೆ. ಎಲ್ಲಾರು ಕೇಳ್ಕೊಂಬಂದವ್ರಿಗೆ ಭಿಕ್ಷೆ ಆಗ್ತಾ ನೀವು ಕರೆದಾಗ್ತಿದ್ದೀರ, ನಂಗೆ ಬೇಡ. ಏ ನಿಂತ್ಕೋ, ನನ್ನ ಮಗನ್ ಉಳಿಸಿದ್ದಕ್ಕೆ ನಾನೇನಾರು ಕೊಡ್ಲೇಬೇಕು. ನಾನಾಗಿದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾ ಇದ್ದೆ. ಈಗೇನು ನಾನು ಪ್ರಾಣ ಕೊಡ್ಬೇಕಾ? ನಿಮ್ ಕಲಾಗುತ್ತ. ನೀನಿರೋದು ಅಣ್ಣನ ಮನೇಲಿ ಮುಕ್ಕಣ ಕಾಯ ಸ್ಮಶಾನದಲ್ಲೇ ಇದ್ರು ನಾನು ಹೀಗೆ ಮಾತಾಡೋದು. ಹ್ಮ್, ಗಂಡ್ಸು ಅದಕ್ಕೆ ಕೃಷ್ಣಮೂರ್ತಿ ಅಂತ ಹೆಸರಿಡ್ರದು, ಇಲ್ಲಾಂದ್ರೆ ಕೃಷ್ಣವೇಣಿ ಅಂತ ಕರೆದಿರೋ ನನ್ನ. ಕೃಷ್ಣಮೂರ್ತಿ ಕಿಚ್ಚ, ಕಿಚ್ಚ ಅಂತ ಕರಿಬೋದು ನನ್ನ. ಕಿಚ್ಚ ಫೀಲ್ಡ್ ಬರಕ್ ಮುಂಚೆನೆ ಬಿರ್ದ ಏನಾಗ್ಬೇಕು ನನ್ನಿಂದ? ಪ್ರಾಣ ಉಳ್ಸ್ಕೊಳಕ್ ಒಂದ್ ಕೆಲ್ಸ ಆಗುತ್ತ ಕೊಡ್ತೀನಿ. ಕೈ ಬಳೆ ಹಾಕಿ ಗಂಡ್ಸಾಗಿರೋ ಹೆಂಗಸ್ ಮಾಡ್ಬೇಕು ಅಂತಾನ? ಇದು ಬರೀ ಬಳೆ ಅಲ್ಲ, ಇದು ನಿನ್ ಕೈಯಲ್ಲಿ ನೋಡಿದ್ರೆ ಇಡೀ ಊರೇ ನಿನ್ ಸೆಲ್ಯೂಟ್ ಮಾಡತ್ತೆ. ನಿಮ್ಮವ್ರ ಇದ್ರಲ್ಲ ನಾನು ಯಾಕೆ? ಇವ್ರನ್ನೆಲ್ಲ ನೋಡಿದಾಗ ಅವರಲ್ಲಿ ನನಗೆ ಅವ್ರು ಮಾತ್ರ ಕಾಣ್ತಾರೆ, ಆದ್ರೆ ನಿನ್ನನ್ನು ನೋಡಿದಾಗ ನಿನ್ ಮುಖದಲ್ಲಿ ನನ್ನನ್ನೇ ಕಾಣ್ತೀನಿ. ನಿನ್ ಕಣ್ಣಲ್ಲಿ ಕಪಟ ಇಲ್ಲ, ಮುಖದಲ್ಲಿ ಮೋಸ ಇಲ್ಲ. ಮಾತಾಡು ಕಿಚ್ಚ, ಎಲ್ಲ ನನ್ನೇ ತಪ್ಪು. ಕಿಚ್ಚ ನನ್ನ ಹತ್ರ ಮಾತಾಡು ಪ್ಲೀಸ್. ಐ ಆಮ್ ಸಾರಿ ಕಿಚ್ಚ, ನನ್ನ ಹತ್ರ ಮಾತಾಡು ಕಿಚ್ಚ, ನಾನು ಯಾವತ್ತೂ ನಿನ್ನ ಬಿಡಲ್ಲ. ಮಾತಾಡು ಕಿಚ್ಚ, ಟಾಕ್ ಟು ಮೀ, ಮಾತಾಡು. ಇಲ್ಲ ಕಿಚ್ಚ, ನೀ ನನ್ನ ಪ್ರೀತಿದೆ ದೊಡ್ಡಪ್ಪ. ತಪ್ಪಾಡ್ಬಿಟ್ಟೆ ಕಿಚ್ಚ, ನೀನು ಹುಡುಗಿನ ಪ್ರೀತಿಸ್ತಾ ಇದೆಯಾ ಅಂತ ನನ್ಗೆ ಯಾಕೋ ಹೇಳಲಿಲ್ಲ. ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಕಣು, ಹೇಳ್ಕೊಳ್ಳದೆ ಹೋದ್ರೆ ಹೀಗ ಅನಾಹುತಗಳಾಗ್ಬಿಡುತ್ತೆ. ನಿನಗೆ ನಿನ್ ಹುಡುಗಿ ಸಿಕ್ಕಿದ್ಲು, ಒಂದು ಒಳ್ಳೆ ಜೀವನ ಸಿಕ್ತು, ಸಂತೋಷ. ಚೆನ್ನಾಗಿ ಓದ್ಕೊಳ್ಳೆ ಭಾಗ್ಯ. ಅಣ್ಣ ಓದು ತುಂಬಾ ಮುಖ್ಯ ಕಣೆ, ಚೆನ್ನಾಗಿ ಓದ್ಕೋ, ಫೀಸ್ ನಾನು ಕಟ್ತೀನಿ. ನಾ ಓದಿಲ್ಲ ನೋಡು, ಸಿಕ್ಕಿರೋ ಕೆಲಸ ನೋಡು, ಅಣ್ಣನ ಅಸಿಸ್ಟೆಂಟ್, ಜನರ ದೃಷ್ಟಿಲಿ ಪೊರ್ಕಿ ರೌಡಿ. ಅವ್ರಗಳು ಹೇಳೋದು ಕರೆಕ್ಟೇ ತಾನೆ, ಒಳ್ಳೆ ನನ್ನ ತನ್ಸ್ ಮಾಡಕ್ಕೆ ಏನಂತ ಒಳ್ಳೆ ಕೆಲಸ ಮಾಡಿದೀನಿ ನಾನು. ನಿನಗೆ ಕೆಲಸ ಇಷ್ಟ ಇಲ್ವಾ ಅಣ್ಣ? ಮತ್ತೆ ಬಿಟ್ಬಿಡೋತಾನೆ? ಬರೋ ದುಡ್ಡು ಒಳ್ಳೇದೋ ಕೆಡ್ದೋ ಜೀವನ ನಡೀತದೆ ಅಲ್ವಾ? ಅಮ್ಮ ನೆಮ್ಮದಿಯಾಗಿದ್ದಾರೆ ತಾನೆ? ನೀನ್ ಬದಲಾಗ್ತೀಯ ಅಂದ್ರೆ ಅಮ್ಮನೂ ಒಪ್ತಾರೆ. ಊಟ ಮಾಡ್ಕೋ. ನೀನು ಮಾಡ್ತೀನಿ, ಚೆನ್ನಾಗಿ ಓದ್ಕೋ. ಸರಿ ಅಣ್ಣ. ಅಣ್ಣ ವಸಂತಿಗೆ ಬೇರೆ ಹುಡುಗಿ ನೋಡಿ ಅಣ್ಣ, ಅವಳು ಬೇಡ. ಯಾಕೋ, ಆ ಹುಡುಗಿ ಚೆನ್ನಾಗಿಲ್ವಾ? ಹಾಗಲ್ಲ ಅಣ್ಣ, ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಆಗಿದೆ, ಅದಕ್ಕೆ ಬೇಡ. ಏ ಅದನ್ನ ನಿಲ್ಸು ಅಂತ ತಾನೆ ನಾನು ನಿನ್ನನ್ನು ಕಳಿಸಿದ್ದೆ ಅಲ್ಲಿಗೆ, ಅದನ್ನ ಬಿಟ್ಟು ಬಂದೆ. ಈಗ ಆ ವಿಷಯ ಎಲ್ಲ ಬೇಡ, ಹೇಳಿದ ಕೆಲಸ ಮಾಡು. ಇಲ್ಲ ಅಣ್ಣ, ನನ್ನ ಮಾತು ಕೇಳಿ ಮದುವೆ ಬೇಡ ಅದಕ್ಕೆ. ಯಾಕೋ, ಏನಾಯ್ತು, ನಿಂಗೆ ಇಷ್ಟ ಇಲ್ವಾ? ಆ ಹುಡುಗಿಗೆ ಇಷ್ಟ ಇಲ್ಲ ಅಣ್ಣ, ಅದಕ್ಕೆ. ನಮ್ ವಸಂತಂಗೆ ಇಷ್ಟ ಇದೆಯಲ್ಲ, ಇಬ್ರು ಒಪ್ಪದ್ರೆ ತಾನೆ ಅಣ್ಣ ಈ ಮದುವೆ? ಮದುವೆ ಆದ್ಮೇಲೆ ಒಪ್ಕೋತಾರೆ ಬಿಡೋ. ಇಲ್ಲಣ್ಣ,
ಮನೆಯವ್ರು ಕಷ್ಟಪಡೋದ ಹುಡುಗಿ ಪಾಪ. ಆ ಹುಡುಗಿ ನಿನ್ ಗೊತ್ತಾ? ಮತ್ ಯಾಕೋ ಅಷ್ಟು ಯೋಚನೆ ಮಾಡ್ತೀಯಾ? ಹೋಗಿ ಹೇಳಿದ ಕೆಲಸ ಮಾಡು. ಆಗಲ್ಲಣ. ಏನಂದೆ? ಈ ಮದುವೆ ಆಗಲ್ಲಣ. ಯಾಕೋ ಯಾಕೋ ಆಗಲ್ಲ. ನಾನು 20,000 ತಗೊಂಡಿದ್ದೀನಿ. ಹುಡುಗಿ ಅವಳು ಇಷ್ಟಪಟ್ಟು ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ಜೊತೆ ದುಡ್ಡು ತಗೊಂಡಿದ್ದೀನಿ, ಮಾತು ಕೊಟ್ಟಿದ್ದೀನಿ. ಏಯ್, ನನ್ನ ಕೈ ಕೆಳಗೆ ಕೆಲಸ ಮಾಡೋ ನೀನು ಅವ್ರ ಮಾತು ಉಳಿಸ್ತೀಯಾ? ಅದು ನನ್ ವಿರುದ್ಧ. ಹಣ ಮಾತು ಉಳಿಸ್ಕೊಳ್ಳೋನೆ ಚಲ ಇರೋ ಅಂತ ನೀವೇ ನನಗೆ ಹೇಳಿದ್ದು. ನಾನು ಹೊರಗಿಂದ ಕೆಲಸ ಮಾಡ್ತೀನಿ, ನಾನು ಸಪರೇಟ್ ಕೆಲಸ ಮಾಡ್ತೀನಿ. ಈ ಮದುವೆ ಗ್ಯಾರಂಟಿ ಬಂದ್ರು ಬಿಡಲ್ಲ. ನೀವು ಬಂದ್ರು ಅಷ್ಟೇ. ಏನೋ ನನ್ನನ್ನೇ ಬಿಡಲ್ಲ ಅಂತ್ಯ? ನನ್ನ ವಿರುದ್ಧನೇ ಗುಂಪು ಕಟ್ತೇನೋ? ನನ್ನ ವಿರುದ್ಧ ತಿರುಗಿ ಬಿದ್ರೆ ಯಾರು ನಿಮ್ ಕಾಪಾಡಲ್ಲ. ತಿಳಿಸ್ಬೇಡಿ ಅಣ್ಣ, ಯಾರು ಬಂದ್ರೆ ಮದುವೆ ನಡೆಯಲ್ಲ. ಸ್ನೇಹಕ್ ಬಂದ್ರೆ ಕಿಚ್ಚ, ನಾನು ತಿರುಗಿ ಬಿದ್ರೆ ಹುಚ್ಚ. ಈ ಮದುವೆ ನಡೆಯಲ್ಲ, ಈಗ ನಾನಿದ್ದೆ ಮದುವೆ.